ಶಾಸಕ ಹರೀಶ್ ಪೂಂಜರವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ತಾಲೂಕಿನ 13 ವಿಶೇಷಚೇತನ ಫಲಾನುಭವಿಗಳಿಗೆ ದೈನಂದಿನ ಚಟುವಟಿಕೆಗಳಿಗೆ ಉಪಯೋಗವಾಗುವ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವು ಬೆಳ್ತಂಗಡಿ ನಿರೀಕ್ಷಣಾ ಮಂದಿರದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸೇವಾ ಭಾರತಿ ಅಧ್ಯಕ್ಷರು ವಿಶೇಷಚೇತನ ಫಲಾನುಭವಿಯೂ ಆದ ವಿನಾಯಕ್ ರಾವ್ ರವರು ಬೆಳ್ತಂಗಡಿ ತಾಲೂಕು ಶಾಸಕ ಹರೀಶ್ ಪೂಂಜರವರು ನುಡಿದಂತೆ ನಡೆಯುವ ಜನಸೇವಕ ಹಾಗೂ ಮಾನವತಾವಾದಿ ಎಂದು ಅಭಿಪ್ರಾಯಪಟ್ಟರು. कार्यक्रम अध्यक्षतेयन्नु वहिसि मातनाडिद शासक हरीश पूंजरवरु तालूकिनल्लिरुव विकलचेतनरन्नु गुरुतिसि अवरिगे सल्लबेकाद सौलभ्यगळन्नु ओदगिसुव कार्यवन्नु इन्नु मुंदेयू प्रामाणिकवागि माडुवुदागि भरवसे नीडिदरु. ई संदर्भदल्लि विशेषचेतन फलानुभविगळाद विनायक राव कन्याडि, लक्ष्मणगौड चार्माडि, जगदीश नायक धर्मस्थळ, चंद्रशेखर आरंभोडि, एनपि प्रकाश रेक्य, रामण्ण पूजारी कुक्केडि, शालू जोसेफ नेरिया, नेमण्ण पूजारी भार्य, डीकय्य गौड निड्ले, पावन केएस लायला, चिरंजीवी नाळा, शाजी चार्माडी हागू जय पूजारी पेराडी इवरिगे त्रिचक्र वाहनगळन्न हस्तांतरिसलायितु. कार्यक्रमदल्लि जिल्ला पंचायत सदस्य कोरगप्प नायक, नगर पंचायत अध्यक्ष रजनी कुडुव, उपाध्यक्ष जयानंद गौड, स्थायी समिति अध्यक्ष तुळसी करुणाकर, तालूक पंचायत कार्यनिर्वहणाधिकारी कुसुमाधर एल, सीडीपीओ प्रिया अग्नेस, विकलचेतन योजनाधिकारी यमुना हागू इतर गण्यरु उपस्थितरिद्दरु. ओंदु विशेषवाद संदर्भदल्लि नावु सेरिदेवे. नानु तुंबा तुंबा ओप्पुवंतद्दु भारी निदान इवत्तु हेळिदे हरीश नानु इवत्तु निम्मन्नु ओप्पिदेने अंत. आदरे ई कार्यक्रमक्कल्ल, निल्लि निल्लि स्वल्प. मोन्ने रोटरिया कार्यक्रमक्के ಹೋಗಿದ್ದೆ. ಆಗ ರೋಟರಿಯವರು ಹೇಳಿದರು ಒಂದಷ್ಟು ನಮ್ಮ ರೋಡಿಗೆ ಒಂದು ಪ್ಯಾಚ್ ವರ್ಕ್ ಮಾಡಿ ಅಂತ ಹೇಳಿದರು. ಕಾಣ್ತದೆ ಅರ್ಜಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಶಾಸಕ ಯುವ ನಾಯಕ ಅವರು ಹೇಳಿದ್ದು ಒಂದು ಮಾತು, ಅದಕ್ಕೆ ನಾನು ಫಿದಾದದ್ದು. ನಾನು ಪ್ಯಾಚ್ ಮಾಡೋದಿಲ್ಲ, ಹೊಸತ್ತೇ ಮಾಡ್ತೇನೆ, ಅಥವಾ ಆ ಮಾರ್ಗಕ್ಕೆ ಪೂರ್ತಿ ಒಂದು ಲೇಯರ್ ಎಂಥದ್ದು ಡಾಮರನ್ನೇ ಹಾಕಿಕೊಡ್ತೇನೆ ಅಂತ ಹೇಳಿದಂಥದ್ದು. ಯಾಕೆಂದರೆ ಇಷ್ಟರವರೆಗೂ ಕೂಡ ಬೆಳ್ತಂಗಡಿ ಇರಬಹುದು ಅಥವಾ ಸುತ್ತಮುತ್ತ ಎಲ್ಲ ಕಡೆ ನಾವು ನೋಡಿದ್ದು ಉಂಟು. ಆಶ್ವಾಸನೆಗಳು, ಪ್ಯಾಚ್ ವರ್ಕ್ಗಳು, ಹಲವಾರು ವರ್ಷಗಳು ಒಂದೊಂದು ಯೋಜನೆಗೆ ಹಿಡಿದಂಥದ್ದು ಉಂಟು. ಹಳ್ಳ ಹಿಡಿದು ಹೋದ ಯೋಜನೆಗಳು ಉಂಟು. ಆದರೆ ದೌರ್ಭಾಗ್ಯ ಅಂತ ಕಾಣ್ತದೆ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ 70 ಮಂದಿ ಬೆನ್ನುಮೂಳೆ ಮುರಿತಕ್ಕೊಳಗಾಗಿದ್ದಾರೆ. ಅದು ಯಾವ ಈಗ ಉಡುಪಿಯಲ್ಲಿ ಹೋದರೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ನಮಗೆ 50-60 ಮಾತ್ರ ಸಂಖ್ಯೆ ಸಿಕ್ಕಿದ್ದು, ಇನ್ನು ಸಿಗ್ತಾ ಉಂಟು. ಆದ ಕಾರಣ ಯಾವಾಗ ಕೊರೋನಾದ ಮಹಾಮಾರಿಯಲ್ಲಿ ನಾನು ಈ 5-6 ತಾಲೂಕಿನ ಜನಪ್ರತಿನಿಧಿಗಳ ಹತ್ರ ಹೋಗಿ ನಮ್ಮ ಟೀಮನ್ನು ಕಳಿಸಿದರೂ ಕೂಡ ನಮಗೆ ಪ್ರಯೋಜನ ಆಗಲಿಲ್ಲ. ಆದರೆ ಯಾವಾಗ ಹರೀಶ್ ಪುಂಜರ ಹತ್ರ ಶ್ರೀನಿವಾಸರ ಮೂಲಕ ಒಂದು ಸಣ್ಣ ಬೇಡಿಕೆ ಇಟ್ಟಿತ ಒಂದೇ ಕಾಲಿಗೆ, ಅದು ಎಂಕ್ಲ ಮಲ್ತುಗೊರ್ಕ ಪುಟಾಣಿ ಅಣ್ಣ ಅಂತ ಹೇಳಿದ್ದಾರೆ. ಇದೇ ಪ್ರೇರಣೆಯಾಗಿ ನಾನು 5-6 ಶಾಸಕರನ್ನು ಕಂಡದ್ದು ಉಂಟು. ಆದ ಕಾರಣ ಆ 2000 ಆದರೂ ಕೂಡ ಆ ಗ್ರೋಸರಿ ಅಥವಾ ಮೆಡಿಸಿನ್ ಚಾಯ್ಸ್ ಇತ್ತು 70 ಜನಕ್ಕೆ ಯಾವುದು ಬೇಕು ಅಂತ. ಕೆಲವರು ಮೆಡಿಸಿನ್ ಕಿಟ್ ಕೇಳಿದ್ದಾರೆ, ಕೆಲವರು ಗ್ರೋಸರಿ ಕೇಳಿದ್ದಾರೆ. ಆದ ಕಾರಣ ಇದು ಒಂದು ಗಿನ್ನೆಸ್ ರೆಕಾರ್ಡ್. ಯಾವುದೇ ಒಬ್ಬ ಜನಸೇವಕ ಇವತ್ತು ಭಾರತದಾದ್ಯಂತ ಅಂತ ಹೇಳ್ತೇನೆ, ಒಂದೇ ಡಿಸೇಬಿಲಿಟಿಗೆ, ಅದು ಕೂಡ ಸ್ಪೈನಲ್ ಇಂಜುರಿ ಅನ್ನುವಂಥ ಆ ಡಿಸೇಬಿಲಿಟಿಗೆ 10 ತ್ರಿಚಕ್ರ ವಾಹನಗಳನ್ನು ಕೊಡ್ತಾನೆ ಅಂದರೆ ಅದು ನಮ್ಮ ದೇವರು ಅಂತ ತಲೆ ಮೇಲೆ ಹೊತ್ತುಕೊಂಡು ಹೋಗುವಂತಹ ದಿನ ಇವತ್ತು ಖಂಡಿತವಾಗಿ. ಯಾಕಂದರೆ 25 ವರ್ಷ ಆಯಿತು, ನಾಡಿದು March 21 ತಾರೀಕಿಗೆ ನನ್ನ ಡಿಸೇಬಿಲಿಟಿಗೆ 25 ವರ್ಷ ಆಯಿತು. ಆದರೆ ನನ್ನನ್ನು ಉಪಯೋಗ ಮಾಡಿದ್ದು ಅಥವಾ ಉಪಯೋಗಿಸಿದ್ದು ಅಥವಾ ನಾನು ಬೇರೆಯವರ ಕಾಲು ಹಿಡಿದು ನಮ್ಮಂಥವರಿಗಾಗಿ ಏನು ಆ ಯೋಜನೆ ಮಾಡಬೇಕಿತ್ತು ಅದಕ್ಕೆ ಭಾರಿ ಬೇಗ ಸ್ಪಂದನೆ ಕೊಟ್ಟಂಥವರು ಹರೀಶಣ್ಣ, ನಮ್ಮೆಲ್ಲರ ನಾಯಕ ಅಂತ. ಎರಡನೇದು, ಜಗಳ ಮಾಡಿದ್ದೇನೆ ಅವ್ರ ಹತ್ರ. ನಮ್ಮ ಆಫೀಸಿಗೆ ಬಂದರು, ಕೊಡಿ 10 ಜನಕ್ಕೆ 2-wheeler ಕೊಡ್ತೇನೆ, ಲಿಸ್ಟ್ ಕೊಡಿ ಅಂತ ಹೇಳಿದರು. ಕೊಟ್ಟೆವು. ಕೊಟ್ಟು ಆಯಿತು, ಒಂದು ವರ್ಷ ಹೋಯಿತು, ಮತ್ತು ಲಿಸ್ಟಲ್ಲಿ ಹೆಸರೇ ಇಲ್ಲ. ನಮ್ಮ ಲಿಸ್ಟಲ್ಲಿ ಇರುವ 2 ಹೆಸರು ಇತ್ತು. ಆಗ ಸ್ವಲ್ಪ ವಿಚಾರಿಸಿಕೊಂಡದ್ದಿದೆ, ವಾಯ್ಸಿಗೆ ವಾಯ್ಸ್ ಏರೋದು. ಯಾಕಂದರೆ ನಾನು ಸ್ವಲ್ಪ ವಾಯ್ಸಲ್ಲಿ ಮಾತ್ರ, ಕೆಲಸದಲ್ಲಿ ಸ್ವಲ್ಪ ನಿಧಾನ. ಆದ ಕಾರಣ ವಿನಾಯಕರೇ, ನಾನಂತೂ ನಿಮ್ಮ ಮಾತನ್ನು ನಾನು ಉಳಿಸ್ಕೊಳ್ತೇನೆ ಮತ್ತು ನಾನು ಮಾಡಿಯೇ ಕೊಡ್ತೇನೆ, ತಪ್ಪುದಿಲ್ಲ, ನನ್ನದು ಭಾಷೆ ಕೊಡ್ತೇನೆ ಅಂತ ಹೇಳಿದರು. ಆದ ಕಾರಣ ನಾನು ಪ್ರಥಮದಲ್ಲಿ ಹೇಳಿದೆ,
ನುಡಿದಂತೆ ನಡೆದ ಜನಸೇವಕ ಮಹಾಮಾನವತಾವಾದಿ ಅಂತ ಹೇಳ್ಬೋದು. ಆದ ಕಾರಣ ಏನು ತ್ರಿಚಕ್ರ ವಾಹನಗಳು 13 ಜನ ನಾವು ಸ್ವೀಕಾರ ಮಾಡ್ತೇವೆ, ಅದಕ್ಕೆ ನಾವೆಲ್ಲರೂ ಋಣಿಗಳು. ಮತ್ತು ಸಮಾಜಕ್ಕಾಗಿ ನಾವು ಕೂಡ ಸಮಯ ನಮ್ಮಲ್ಲಿ ಕೈಯಲ್ಲ ಆದಂತಹ ಸಹಕಾರವನ್ನು ಸಮಾಜಕ್ಕೆ ಕೊಡ್ತೇವೆ ಅನ್ನುವಂಥ ವಿಶ್ವಾಸದಲ್ಲಿ ಈ ಅವಕಾಶಕ್ಕೆ ಶಾಸಕರಿಗೆ ಮತ್ತು ಎಲ್ಲ ಅಧಿಕಾರಿ ವೃಂದಕ್ಕೆ ಮತ್ತು ಕಾರ್ಯಕರ್ತರಿಗೆ ಎಲ್ಲ ವಿ ಆರ್ ಡಬ್ಲ್ಯೂ ಇರ್ಬೋದು ಎಮ್ ಆರ್ ಡಬ್ಲ್ಯೂಗಳಿವೆ ಅವರಿಗೆಲ್ಲ ಶುಭ ಹಾರೈಸ್ತಾ ನಿರ್ಗಮಿಸ್ತೇನೆ. ಕೃಷ್ಣ ಹೇಳ್ತಾನೆ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ. ಯುದ್ಧ ಮಾಡುವಂಥದ್ದು ನಿಶ್ಚಯ ಆಗಿದೆ. ಅದು ಯಾರೊಟ್ಟಿಗೆ ಯುದ್ಧ? ನಮ್ಮ ದೇಹದ ಅಂಗಾಂಗಗಳ ನ್ಯೂನತೆಯೊಟ್ಟಿಗೆ ಯುದ್ಧ, ನಮಗೆ ಬರುವಂಥ ರೋಗಗಳ ವಿರುದ್ಧ. ಅದರೊಟ್ಟಿಗೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಸರ್ಕಾರಿ ಸೌಲಭ್ಯಗಳಿಗೆ ಹೋಗುವ ಆ ಕಷ್ಟಪಟ್ಟು ಏನೋ ಒಂದು ಸಣ್ಣ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಹೋರಾಟ. ಆದರೆ ಜಯ ನಮ್ಮದೇ. ಅದಕ್ಕಾಗಿ ನಮ್ಮ ಇಲಾಖೆ ಮತ್ತು ನಮ್ಮ ಶಾಸಕರು ಎಲ್ಲರೂ ಇರ್ತಾರೆ ಅನ್ನುವಂಥ ಭರವಸೆಯಲ್ಲಿ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಮುಂದೆಯೂ ಕೂಡ ಇದೇ ರೀತಿಯಾದಂಥ ಸಹಕಾರ ಎಲ್ಲ ವಿಭಾಗಗಳಿಂದ ಅಥವಾ ಇಲಾಖೆಯಿಂದ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ನಿರ್ಗಮಿಸ್ತಾ ಇದ್ದೇನೆ. ಜೈ ಭಾರತ್ ಮಾತಾ. ಪ್ರಾಯಶಃ ಈ ಕಲ್ಪನೆ ನನಗೆ ಕೊಟ್ಟದ್ದು ವಿನಾಯಕರವರು. ಅದಕ್ಕೋಸ್ಕರ ನಾನು ಮೊದಲನೇದಾಗಿ ವಿನಾಯಕರವರಿಗೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ. ನಮ್ಮ ವಿಕಲಚೇತನರ ಇಲಾಖೆಯ ಮೂಲಕ ತ್ರಿಚಕ್ರ ವಾಹನದವನ್ನು ವಿತರಣೆ ಮಾಡತಕ್ಕಂಥ ಯೋಜನೆಯೂ ಇದೆ. ಆದರೆ ಆ ಯೋಜನೆಯಲ್ಲಿ ಇಡೀ ಜಿಲ್ಲೆಗೆ ಫಲಾನುಭವಿಗಳ ಆಯ್ಕೆ ಆಗ್ತದೆ. ಪ್ರಾಯಶಃ ಕಳೆದ ವರ್ಷ ಬರಲಿಲ್ಲ ಅಲ್ಲ, 54 ಇತ್ತು, ಖಾಲಿ 12 ಮಾತ್ರ ಬಂದಿತ್ತು. ಇಡೀ ಜಿಲ್ಲೆಗೆ ತಗೊಂಡಾಗ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 3-4 ಇಷ್ಟು ಬರ್ತದೆ. ಆದರೆ ನಮ್ಮಲ್ಲಿ ಅವರು ಹೇಳಿದ ರೀತಿಯಲ್ಲಿ ಬೆನ್ನು ಮೂಳೆ ಮುರಿತಕ್ಕೊಳಗಾದವರ ಮತ್ತು ಇದೇ ರೀತಿ ನಡೀಲಿಕ್ಕೆ ಅಸಾಧ್ಯ ಆದಂಥ ವಿಕಲಚೇತನರು ನಮ್ಮಲ್ಲಿ ಏನಿಲ್ಲ ಅಂದರೂ 100 ದಾಟಬಹುದು ಎನ್ನುವಂಥದ್ದನ್ನು ಹೇಳಿದರು ವಿನಾಯಕಣ್ಣ. ಅಷ್ಟು ಸಂಖ್ಯೆಯಲ್ಲಿರುವವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬೇಕಾದ್ರೆ ನಮ್ಮ MLA ಗ್ರ್ಯಾಂಟಿನ ಅಂದಾದರೂ ಕೊಟ್ಟರೆ ಎಷ್ಟು ಜನರಿಗೆ ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಯೋಚನೆಯನ್ನು ಮಾಡಿ ಪ್ರಾಯಶಃ ಅದಕ್ಕೆ ನಮ್ಮ ವಿಕಲಚೇತನರ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಯಮುನಾ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಒಬ್ಬ ಶಾಸಕರ ನಿಧಿಯಿಂದ ಕೊಡತಕ್ಕಂಥ ಆ ಕೆಲಸಕ್ಕೆ ನಾವು ಇಲಾಖೆಯ ಕಾನೂನಿನಿಂದಾಗಿ ಅಡ್ಡಿಯನ್ನು ಉಂಟು ಮಾಡಬಾರ್ದು ಎನ್ನುವಂಥ ಒಂದು ವಿನಯವನ್ನು ತೋರಿಸಿ ಇವತ್ತು 13 ಜನರಿಗೆ, ವಿಕಲಚೇತನರಿಗೆ ಇವತ್ತು ಆ ತ್ರಿಚಕ್ರ ವಾಹನವನ್ನು ಕೊಡಲಿಕ್ಕೆ ಸಹ ಇಲಾಖೆ ಸಹ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬಹುದು ಅಂತ ಅನ್ನಿಸ್ತದೆ ನನಗೆ. ಯಾವುದಾದ್ರೂ ರಾಜ್ಯದಲ್ಲಿ ವಿಕಲಚೇತನರಿಗೆ ಶಾಸಕರ ನಿಧಿಯಿಂದ ತ್ರಿಚಕ್ರ ವಾಹನ ಕೊಟ್ಟಿದ್ರೆ ಇದು ಮೊದಲು ಅಂತ ಅನ್ನಿಸ್ತದೆ ನನಗೆ. ಆ ರೀತಿಯಾಗಿ ಐತಿಯಾ ಮೇಡಮ್, ಎಷ್ಟು ಕೊಟ್ಟಿದ್ದಾರೆ? 10. ಅದರನ್ನು 10 ಸ್ಪೈನಲ್ ಇಲ್ಲ, ಅಲ್ಲಿ ಸ್ಪೈನಲ್ ಕಾರ್ಡ್ನವರಿಗೆ ಈ ಥರ ತ್ರಿಚಕ್ರ ವಾಹನ ಕೊಟ್ಟಿದ್ರೆ ಕರ್ನಾಟಕದಲ್ಲಿ ಮೊದಲು ನಾನು ಈ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಅದರಲ್ಲೂ ತ್ರಿಚಕ್ರ ವಾಹನ ಯಾಕಂತ ಹೇಳಿದ್ರೆ ಅತ್ಯಂತ ಅವಶ್ಯ. ತಾನು ಇನ್ನೊಬ್ಬರನ್ನು ನಂಬಿಕೊಂಡು ಜೀವನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ವಾಹನಗಳು ನಮಗೆ ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ನಮ್ಮ ವ್ಯವಹಾರಗಳನ್ನು ಮತ್ತು ನಮ್ಮ ದೈನಂದಿನ ಜೀವನವನ್ನು ಅಥವಾ ವೃತ್ತಿ ಬದುಕನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ಕಲ್ಪನೆಯಿಂದ ಇವತ್ತು 13 ತ್ರಿಚಕ್ರ ವಾಹನಗಳನ್ನು ಕೊಡತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಆ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಇವತ್ತು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮೊನ್ನೆ ನಾನು ಶಶಿಕಲಾ ಜೊಲ್ಲೆ ಮೇಡಮ್ ಹತ್ರ ಹೋದಾಗ ಅವರದ್ದು ಹೇಳಿದೆ, ಮೇಡಮ್ ಅವರೇ ನಾವು MLA ಗ್ರ್ಯಾಂಟಿಂದ ನಾವು ಹೀಗೆ 13 ತ್ರಿಚಕ್ರ ವಾಹನ ಕೊಡ್ತಾ ಇದ್ದೀನಿ, ನೀವು ನಮಗೆ ಕೊಡ್ತಕ್ಕಂಥ ಏನು ಜಿಲ್ಲೆಗೆ ಕೊಡ್ತಕ್ಕಂಥ ಆಯ್ಕೆ ನಮಗೆ ಸಾಕಾಗೋದಿಲ್ಲ, ನನಗೆ ನೀವು ವಿಶೇಷವಾಗಿ ನನಗೆ ಕೊಡಬೇಕು ಅಂತ ಹೇಳಿದಾಗ ನನಗೆ ಮತ್ತೆ 11 ತ್ರಿಚಕ್ರ ವಾಹನವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಎನ್ನುವಂಥದ್ದನ್ನು ಹಾಕಿ ನಮ್ಮ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. 11 ಅದರ ಜೊತೆಗೆ ಈಗಾಗಲೇ ನಾನು ಜಿಲ್ಲಾ ಕಲ್ಯಾಣಾಧಿಕಾರಿಯವ್ರ ಹತ್ರ ಹೇಳಿದೆ, ಯಾರಿಗೆ ಇದು ಟೆಂಡರ್ ಆಗ್ತದೆ ಆ ಟೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನನ್ನ ಸಂಪರ್ಕಕ್ಕೆ ಕೊಡಿ, ನಾನು ಒಂದೊಂದಷ್ಟು ಜನ
ನಮ್ಮ ದಾನಿಗಳು ಇರ್ತಾರೆ ಆ ದಾನಿಗಳ ಮೂಲಕ ಹೆಚ್ಚು ಜನರಿಗೆ ಅದನ್ನು ಮುಟ್ಟಿಸತಕ್ಕಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಮಾಡುತ್ತೇನೆ ಅನ್ನುವಂತ ಭರವಸೆಯನ್ನು ಸಹ ಕೊಟ್ಟಿದ್ದೇನೆ ವಿನಾಯಕಣ್ಣ ನಿಮ್ಮತ್ರ ಎಷ್ಟು ಪಟ್ಟಿ ಇದೆ ನನಗೆ ಕೊಡಿ ಅದರ ಜೊತೆಗೆ ಯಾರು ನಮ್ಮ ನಮ್ಮ ಗ್ರಾಮಗಳಲ್ಲಿ ಈ ರೀತಿ ವಿಕಲಚೇತನರು ಒಂದು ನಮ್ಮ ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತವರಿಗೆ ನಾವು ಖಂಡಿತವಾಗಿಯೂ ಅವರನ್ನು ಗುರುತಿಸಿ ಅದರಲ್ಲಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಮಾಡ್ತೇನೆ ಎನ್ನುವ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತಾ ಇನ್ನಷ್ಟು ಈಗಾಗಲೇ ಹೇಳಿದರು ಇವರಿಗೆ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ವಿ ಆರ್ ಡಬ್ಲ್ಯೂಗಳಿಗೆ ಸಹ ಒಂದೊಂದು ವಾಹನಗಳನ್ನು ಕೊಟ್ಟರೆ ಇನ್ನಷ್ಟು ಹೆಚ್ಚು ವಿಕಲಚೇತನರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೆಲವರ ಹತ್ರ ಇದೆ ಯಾರಿಗೆ ಇಲ್ಲವೋ ಅವರನ್ನು ಸಹ ಈ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅವರಿಗೂ ಸಹ ಯಾಕಂತೇಳಿದ್ರೆ ಅವರು ಸೇವೆ ಮಾಡುವವರು ಅವರು ಹಂಗ ಈ ಥರ ವಿಕಲಚೇತನರ ಬಗ್ಗೆ ಕಾಳಜಿ ವಹಿಸಿಕೊಂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳನ್ನು ಸಹ ಗಮನದಲ್ಲಿಟ್ಟುಕೊಂಡು ಅವರನ್ನು ಸಹ ಇದರಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಸಣ್ಣದಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲಕ ಕೆಲವರಿಗೆ ಪಾಪ ದೂರ ದೂರದಿಂದ ಬರಲಿಕ್ಕೆ ಕಷ್ಟ ಆಗಿರ್ಬೋದು ನಿಮಗೆ ಕ್ಷಮೆ ಇರಲಿ ನಾವು ಅನಿವಾರ್ಯ ಕಾರಣದಿಂದಾಗಿ ಈ ಕಾರ್ಯಕ್ರಮ ಎಲ್ರಿಗೂ ಗೊತ್ತಾಗಬೇಕು ಆ ಮೂಲಕ ಇನ್ನಷ್ಟು ಜನ ಪ್ರೇರಣೆ ಪಡಿಬೇಕೆನ್ನುವಂಥ ಕಾರಣಕ್ಕೋಸ್ಕರ ಮಾತ್ರ ನಾವು ಇಲ್ಲಿ ನಿಮ್ಮನ್ನು ಕರೆಸಿದ್ದೇವೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಈ ಒಂದು ದಿನ ಒಂದು ಸುದಿನ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಇರೋರಿಗೆ ಟೂ ವೀಲರ್ ಕೊಡಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಒಂದು ಪ್ರಸ್ತಾವನೆ ಬಂತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಲೆಟ್ರ್ ಬಂದಿತ್ತು ಆ ಸಮಯದಲ್ಲಿ ನಾನು ಮಾನ್ಯ ಶಾಸಕರ ಆಪ್ತ ಸಹಾಯಕರಿಗೆ ಫೋನ್ ಮಾಡಿ ಹೇಳಿದ್ದು ಫಸ್ಟು ನಾವು ನಮ್ಮ ಇಲಾಖೆಯ ಗೈಡ್ಲೈನ್ಸ್ ಪ್ರಕಾರ ನಾವು ಸ್ಪೈನಲ್ ಕಾರ್ಡ್ ಇಂಜುರಿ ಇರೋರಿಗೆ ನಾವು ಗಾಡಿ ಕೊಡಲಿಕ್ಕೆ ಬರಲ್ಲ ಅಂತ ನಾನು ಒಂದು ಫೋನ್ ಮಾಡಿ ಹೇಳಿದೆ ಅವರಿಗೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಅದು ನಿಮ್ಮ ಇಲಾಖೆ ರೂಲ್ಸ್ ಪ್ರಕಾರ ಬಟ್ ಶಾಸಕರು ಹೇಳಿದ್ದಾರೆ ಇವರಿಗೆ ಕೊಡಲೇಬೇಕು ಯಾಕಂದರೆ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗಾದ್ರೂ ಉಪಯೋಗ ಆಗಿ ಅವರು ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಆಗ ನಾವು ಪ್ರಧಾನ ಕಚೇರಿಯಲ್ಲಿ ಮಾತಾಡಿದಾಗ ಆಯಿತು ಅಂತ ಹೇಳಿ ಅವರು ಶಾಸಕರ ಒಂದು ನಿಧಿಯಿಂದ ಕೊಡ್ತಾ ಇರೋದ್ರಿಂದ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರಿಗೆ ಕೊಡ್ಬೋದು ಅಂತ ಹೇಳಿದಾಗ ನಾವು ಕೂಡ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀವಿ ಇದರಿಂದ ಗೊತ್ತಾಗುತ್ತೆ ಮಾನ್ಯ ಶಾಸಕರ ಒಂದು ಉದಾರತನ ಆಗಿರ್ಬೋದು ಅಥವಾ ಅವರ ಕರ್ತವ್ಯ ಏನು ಅಂತ ಹೇಳಿ ನನಗೆ ಇದರಿಂದ ಒಂದು ಖುಷಿ ಆಗ್ತಿದೆ ಹೀಗೆ ಇನ್ನೊಂದು ನಾನು ಬರುವಾಗ ಸರ್ ಮಾತಾಡಿದ್ರು ಏನಂತಂದರೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಮಾನ್ಯ ಸಚಿವರಿಂದ ಒಪ್ಪಿಗೆಯಾಗಿ ಇನ್ನೂ 11 ಹೆಚ್ಚಿಗೆ ಟೂ ವೀಲರು ನಮಗೆ ಸ್ಯಾಂಕ್ಷನ್ ಆಗಿದೆ ಬೆಳ್ತಂಗಡಿಯಿಂದ ಬಟ್ ನಾನು ಅದನ್ನು ನಮ್ಮ ಇಲಾಖೆಯಿಂದ ಕೊಡುವಂತಹ ಗೈಡ್ಲೈನ್ಸ್ ಪ್ರಕಾರ ನಾವು ಲಾಸ್ಟ್ ಟೈಮು ಆಯ್ಕೆ ಮಾಡಿ ಫಲಾನುಭವಿಗಳನ್ನ ಗುರುತಿಸಿದ್ವಿ ಅವ್ರಿಗೆ ಗಾಡಿಗಳು ಬಂದಿರಲಿಲ್ಲ ಇಲಾಖೆಯಿಂದ ಅವ್ರಿಗೆ ಕೊಡಲಿಕ್ಕೆ ಅಂತ ತಿಳ್ಕೊಂಡಿದ್ದೆ ಬಟ್ ಶಾಸಕರು ಹೇಳಿದಾಗ ನನಗೆ ಮನವರಿಕೆ ಆಯಿತು ಇಲ್ಲ ಅದು ನಾನು ಮಿನಿಸ್ಟ್ರಿ ಅಂತ ಕೇಳಿದಾಗ ಅವರು ನನ್ನ ಇದಕ್ಕೆ ಒಪ್ಪಿ ನಾನು ಯಾರು ಫಲಾನುಭವಿಗಳನ್ನ ಗುರುತಿಸ್ತೀನೋ ಅವ್ರಿಗೆ ಕೊಡಲಿಕ್ಕೆ ಅಂತ ಸರ್ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ಥರ ಯಾರು ಕಷ್ಟದಲ್ಲಿದ್ದಾರೆ ಯಾಕಂದರೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೋಡಲಿಕ್ಕೆ ಹೋದರೆ ನಾವು ಆ ಪ್ರಕಾರನೇ ಕೊಡಲಿಕ್ಕಾಗ್ತದೆ ಈ ಥರ ತುಂಬ ಅವಶ್ಯಕತೆ ಇರೋರಿಗೆ ಕೊಡಲಿಕ್ಕೆ ಆಗದೇನೂ ಇರ್ಬೋದು ಸರ್ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇಲಾಖೆಯಲ್ಲಿ ಸೊ ನಿಮ್ಮಿಂದ ಈ ಥರ ಒಳ್ಳೆ ಕೆಲಸ ಆಗ್ತಿರೋದು ನಿಜವಾಗ್ಲೂ ಪುಣ್ಯದ ಕೆಲಸ ಸರ್ ಇದೇ ರೀತಿ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಅದರಲ್ಲಿ ಇನ್ನೊಂದು ಏನು ಒಂದು ಶಾಸಕರಲ್ಲಿ ಮನವಿ ಏನಂದರೆ ನಮ್ಮ ವಿ ಆರ್ ಡಬ್ಲ್ಯೂಗಳು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ದೂರ ಜರ್ನಿ ಮಾಡಬೇಕಾಗಿರ್ತದೆ ತುಂಬ ತೀರಾ ಅವಶ್ಯಕತೆ ಇರೋರಿಗೆ ಓಡಾಡಲಿಕ್ಕೆ ಆಗದೆ ಅಂಥವ್ರಿಗೆ ಅಂಥವ್ರನ್ನು ಕೂಡ ಈ ಇದರಲ್ಲಿ ಗುರುತಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಕಲಚೇತನರನ್ನು ಗುರುತಿಸಿ ಅವರ ಜೀವನಕ್ಕೆ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ತ್ರಿಚಕ್ರ ವಾಹನಗಳನ್ನು ಶಾಸಕರ ನಿಧಿಯಿಂದ ಕೊಡಬೇಕೆನ್ನುವಂಥ ಯೋಚನೆಯನ್ನು ಮಾಡಿದ್ವಿ ಆ ನಿಟ್ಟಿನಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮೊತ್ತದಲ್ಲಿ 13 ತ್ರಿಚಕ್ರ ವಾಹನಗಳನ್ನು 13 ವಿಕಲಚೇತನರಿಗೆ ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಮಾಡಿದ್ದೇವೆ ಬಹಳ ಸಂತೋಷದಾಯಕವಾಗಿರತಕ್ಕಂಥ ದಿನ ಅಂತ ಹೇಳಿದರೆ ಇವತ್ತು ತಪ್ಪಾಗಲಿಕ್ಕಿಲ್ಲ ಯಾಕೆಂತೇಳಿದರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 100-150 ಜನ ಈ ರೀತಿ ವಿಕಲಚೇತನರು ಇವತ್ತು ನಮ್ಮ ಪಟ್ಟಿಯಲ್ಲಿ ಇರತಕ್ಕಂಥವರು ಅದರಲ್ಲೂ ಇಲ್ಲಿ ಹೆಚ್ಚಿನ ಜನ ಯಾರಿದ್ದಾರೆ ಅಂತ ಹೇಳಿದರೆ
ಬೆನ್ನು ಮೂಳೆ ಮುರಿತಕ್ಕೊಳಗಾಗಿರತಕ್ಕಂತವರಿಗೂ ನಾವು ಇಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರತಕ್ಕಂತದ್ದು ಸುಮಾರು 90 ಜನ ಈ ರೀತಿಯ ಸಮಸ್ಯೆಯಿಂದ ಬಳಲತಕ್ಕಂತ ವ್ಯಕ್ತಿಗಳು ಸಹ ಇಲ್ಲಿ ಇರತಕ್ಕಂತದ್ದು ಅದರಿಂದಾಗಿ ನಮ್ಮ ಸೇವಾ ಭಾರತೀಯ ವಿನಾಯಕರವರವರ ಮಾರ್ಗದರ್ಶನದಂತೆ ಇವತ್ತು ಸುಮಾರು 13 ಜನರಿಗೆ ಕೊಡತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರತಕ್ಕಂತ ಶಶಿಕಲಾ ಜೊಲ್ಲೆ ಮೇಡಂ ಅವರತ್ರನು ನಾವು ಮಾತಾಡಿ ಈಗಾಗಲೇ ಮತ್ತೆ ಪುನಃ 11 ವಿಕಲಚೇತನರ ತ್ರಿಚಕ್ರ ವಾಹನಗಳಿಗೆ ಅನುಮತಿಯನ್ನು ಸಹ ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಈ ರೀತಿ ವಿಕಲಚೇತನರು ತಮ್ಮ ಜೀವನವನ್ನು ಮತ್ತು ತಮ್ಮ ತಮ್ಮ ಕೆಲಸಗಳನ್ನು ಮತ್ತು ಒಳ್ಳೆಯ ರೀತಿಯಾಗಿರತಕ್ಕಂಥ ಉದ್ಯೋಗವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ತ್ರಿಚಕ್ರ ವಾಹನಗಳು ಅವರಿಗೆ ಸಹಕಾರಿಯಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿನೂತನವಾಗಿರತಕ್ಕಂಥ ಪ್ರಯತ್ನವನ್ನು ಇವತ್ತು ಈ ಕ್ಷೇತ್ರ ಶಾಸಕನ ಆಗಿ ನಾನು ಇವತ್ತು ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವರಿಗೂ ಸಹ ದೇವರು ಒಳ್ಳೆಯದು ಮಾಡಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಒಬ್ಬ ದೈಹಿಕವಾಗಿ ವಿಶೇಷ ಚೇತನ ಆಗುವಂಥದ್ದು ಮತ್ತು ಹುಟ್ಟಿನಿಂದಲೇ ದೈಹಿಕ ವಿಶೇಷ ಚೇತನ ಆಗುವಂಥದ್ದು ಅಜಗಜಾಂತರ ವ್ಯತ್ಯಾಸ ಉಂಟು ನಾನು ಒಬ್ಬ 25 ವರ್ಷಗಳ ಈ ತನಕದವರೆಗೂ ಕೂಡ ಬೆನ್ನು ಮೂಳೆ ಮುರಿದು ಅಸಹಾಯಕನಾಗಿದ್ದೇನೆ ಯಾಕಂದರೆ ಸೊಂಟದ ಕೆಳಭಾಗ ಸ್ಪರ್ಶಜ್ಞಾನ ಮತ್ತು ನಿಯಂತ್ರಣಗಳಿಲ್ಲ ಬದುಕು ದುಸ್ತರ ಆದರೆ ಮುಖದಲ್ಲಿ ನಗುವನ್ನು ನನ್ನ ಕುಟುಂಬ ಮತ್ತು ನನ್ನ ಸಮಾಜ ಕಲಿಸಿಕೊಟ್ಟಿದೆ ಆದ ಕಾರಣ ಸೇವಾಭಾರತಿಯ ಅಧ್ಯಕ್ಷನಾಗಿ ಪ್ರಸ್ತುತ ಏನು ಸೇವಾಧಾಮ ಅನ್ನುವಂತಹ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಒಂದು ಕೇಂದ್ರ ಉಂಟು ಅದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆರಳೆಣಿಕೆಯಷ್ಟು 4ರಲ್ಲಿ 1ನೇದು ನಮ್ಮ ಕೇಂದ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ನಮಗೆ ಇನ್ನೊಂದು ಹೆಮ್ಮೆ ಆಗ್ತಾ ಉಂಟು ಯಾಕಂದರೆ ನಾವೇನು ಅಶಕ್ತರಲ್ಲ ಅನ್ನುವಂತಹ ಭಾವನೆಯಲ್ಲಿ ಇವತ್ತು ಜನಪ್ರತಿನಿಧಿಗಳು ಸ್ಪಂದನೆ ಕೊಡುವಂತಹ ರೀತಿ ಒಂದು ವಿಶೇಷವಾಗಿ ದಾಖಲೆ ಆಗಬೇಕಾಗಿದೆ ಯಾಕಂದರೆ ಕೊರೋನಾ ಅನ್ನುವಂತಹ ಮಹಾಮಾರಿಯ ಸಂದರ್ಭದಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ 70 ಮಂದಿ ಸ್ಪೈನಲ್ ಇಂಜುರಿಯವರು ಇದ್ದರೂ ಕೂಡ ಅವರನ್ನು ನೋಡುವಂತಹ ಮಾತನಾಡಿಸುವಂತಹ ಔದಾರ್ಯ ಯಾರಿಗೂ ಇರಲಿಲ್ಲ ಅದೇ ಹೊತ್ತಿಗೆ ನಮ್ಮ ಪ್ರಮುಖರ ಮೂಲಕ ನಮ್ಮ ಶಾಸಕರನ್ನು ಕಂಡಾಗ ಒಂದೇ ಮಾತಿನಲ್ಲಿ ಒಪ್ಪಿಕೊಂಡು ಅದನ್ನು ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಮತ್ತು ಆ 70 ಮಂದಿಗೂ ಕೂಡ ಒಂದು ಮೆಡಿಕಲ್ ಕಿಟ್ ಅಥವಾ ದಿನಸಿ ಕಿಟ್ ಕೊಡುವಂಥದ್ದನ್ನು ಮನೆವರೆಗೆ ಕೊಡುವಂಥ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೇವೆ ಅದು ಯಶಸ್ವಿಯಾಗಿ ಮುಗಿಸಿಕೊಟ್ಟು ನಮ್ಮ ಶಾಸಕರನ್ನು ಮತ್ತೆ ಸ್ವಾಭಿಮಾನಿಯಾಗಿ ಹೆಮ್ಮೆಯಾಗಿ ಹೇಳುವಂತಹ ದೃಷ್ಟಾರತೆ ಎಂಥದ್ದು ಅದು ಮಾಡಿಕೊಟ್ಟಿದ್ದೇವೆ ಎರಡನೇದು ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ 13 ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ಒಬ್ಬ ಜನಸೇವಕ ಮಾತಿನಲ್ಲಿ ಏನು ಮಾತುಂಟು ಅದೇ ಕೃತಿಯಾಗಿ ಏನು ಕೃತಿ ಉಂಟು ಅದು ಮಾತಿನಲ್ಲಿ ಬರುವಂಥದ್ದು ಜನಪ್ರತಿನಿಧಿಗಳಲ್ಲಿ ಭಾರಿ ಅಪರೂಪ ಅದರಲ್ಲಿ ನಮ್ಮ ಶಾಸಕರು ಶ್ರೀಯುತ ಹರೀಶ್ ಪೂಂಜರು 13 ತ್ರಿಚಕ್ರ ವಾಹನದಲ್ಲಿ 10 ತ್ರಿಚಕ್ರ ವಾಹನಗಳನ್ನು ನನ್ನಂತಹ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಹೆಮ್ಮೆ ಪಡುವಂತಹ ಸಂಗತಿ ಸ್ವಾಭಿಮಾನದ ಸಂಗತಿಯಾಗಿದೆ ಈ ಎರಡು ವಿಷಯಗಳಲ್ಲಿ ನಮ್ಮ ಈ ತಾಲೂಕು ದೇಶಕ್ಕೂ ಕೂಡ ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದು ಡಿಸೆಬಿಲಿಟಿಗೆ 10 ಕೊಡುವಂಥದ್ದು ಎಲ್ಲಿಯೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಒಂದು ಉಲ್ಲೇಖನೀಯ ಸಂಗತಿ ಅದು ಅಲ್ಲದೆ ಅವರು ವೇದಿಕೆಯಲ್ಲಿ ಹೇಳಿದರು ಮತ್ತೆ ಸಹ ಲಿಸ್ಟ್ ಕೊಡಿ ನಾನು ಡೋನರ್ಗಳನ್ನು ಸೇರಿಸಿ ನಿಮ್ಮ ಕಷ್ಟಕ್ಕೆ ನಾನಿದ್ದೇನೆ ಬೆನ್ನೆಲುಬಾಗಿದ್ದೇನೆ ಅಂತ ಹೇಳುವಂತಹ ಮಾತು ಇವತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಒಂದು ಮಾದರಿ ಮತ್ತು ಅವರನ್ನು ಹೆಮ್ಮೆ ಪಡಬೇಕು ಆ ವಿಶ್ವಾಸ ಅವರು ಉಳಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿ ಏನುಂಟು ಈ ಸಮಾಜದ ಕೊರತೆ ಮತ್ತು ದೌರ್ಬಲ್ಯಗಳನ್ನು ಕಳಿಸುವ ಕಡಿಮೆ ಮಾಡುವಂತಹ ಜವಾಬ್ದಾರಿ ಉಂಟು ಅದರಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಭಾಗವಹಿಸುತ್ತೇವೆ ಅನ್ನುವಂತಹ ವಿಶ್ವಾಸ ನಮ್ಮದು ನಮಸ್ತೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.